ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನದ್ಕೆ ರೂಪ. ಅತ್ಗೆ ನೀವಾ? ಜೈ ಹುಷಾರಾದ್ನ ಅಂತ ಕೇಳೋಕ್ ಫೋನ್ ಮಾಡಿದ್ರ? ಹೌದತ್ಗೆ. ಜೈಗೆ ಜ್ವರ ಕಡಿಮೆ ಆಗಿದ್ಯಾ? ನಿತ್ಯ ಪುಣ್ಯದಿಂದ ಕಡಿಮೆ ಆಗಿದೆ. ಆದ್ರೆ ಆದ್ರೆ ಏನಾಯ್ತು? ನಿತ್ಯ ನಿತ್ಯಾಗೆ ಏನಾಗಿದೆ? ಅವಳೇನಾದ್ರೂ ಮಾಡಿದ್ಲ ಹೇಳಿ. ಅಯ್ಯೋ, ಅವಳೇನ್ ಮಾಡ್ತಾಳತ್ಗೆ? ಆದ್ರೆ ನಿನ್ನೆ ತನಕ ಒಂಥರ ಇದ್ಲು, ಇವತ್ ಇನ್ನೊಂಥರ ಇದ್ದಾಳೆ. ಓ ಮೈ ಗಾಡ್, ಗಂಗಾಗೂ ನಿತ್ಯಾಗೂ ವ್ಯತ್ಯಾಸ ಗೊತ್ತಾಯ್ತಾ? ಎಂಗೇಜ್ಮೆಂಟ್ ಆದ್ಮೇಲೆ ಒಂದೈದ್ ದಿನ ನಿತ್ಯಾನ ನಮ್ಮ ಮನೆಗ್ ಕಳಿಸಿದ್ರಲ್ಲ, ಆಗಿನ ವರ್ತನೆಗೂ ಈಗಿನ ವರ್ತನೆಗೂ ನಿತ್ಯಾನಲ್ಲಿ ತುಂಬಾ ಬದಲಾವಣೆ ಇದೆ ಅತ್ಗೆ. ನಿತ್ಯ ನೋಡ್ತಾ ಇದ್ರೆ ಅಸಲು ಆ ನಿತ್ಯ ಈ ನಿತ್ಯ ಒಬ್ಳೇನಾ ಅನ್ಸುತ್ತೆ. ಸಾರಿ ಅತ್ಗೆ, ನಿತ್ಯ ಸ್ವಲ್ಪ ಮಕ್ಕಳ ತರ, ಅವಳಿಗೆ ಇಷ್ಟ ಆದ್ರೆ ಒಂಥರ, ಇಲ್ದಿದ್ರೆ ಇನ್ನೊಂಥರ ಬಿಹೇವ್ ಮಾಡ್ತಾಳೆ. ಅದಕ್ಕೆ ನಿಮ್ಗೆ ಅವಳ ವರ್ತನೆಯಲ್ಲಿ ವ್ಯತ್ಯಾಸ ಕಾಣಿಸಿದೆ, ಏನು ಅನ್ಕೋಬೇಡಿ. ನೀವೊಳ್ಳೆ ಅತ್ಗೆ, ನಮ್ ಸೊಸೆ ಏನೇ ಮಾಡಿದ್ರು ತುಂಬಾ ಚೆನ್ನಾಗೇ ಇರುತ್ತೆ. ನಿಮ್ಗಿನ್ನೊಂದ್ ವಿಷಯ ಹೇಳ, ಬೇರೆ ಯಾವ ಹುಡುಗಿಲೂ ಇಲ್ದೇ ಇರೋ ಪ್ರತ್ಯೇಕತೆ ನಮ್ ನಿತ್ಯಾಗಿದೆ ಅತ್ಗೆ. ಅಬ್ಬಾ, ಅದೇನು ಅಂತ ಕೇಳಿ ಅತ್ಗೆ. ಏನದು? ನಿತ್ಯ ಮುದ್ದು ಮುದ್ದಾಗೂ ಇರ್ತಾಳೆ, ಪಟಾಕಿ ತರ ಸಿಡಿತಾನೂ ಇರ್ತಾಳೆ ಅತ್ಗೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದೇ ರೂಪದಲ್ಲಿರೋ ಇಬ್ಬರು ಹುಡುಗಿರ್ ಹಾಗಿದ್ದಾಳೆ. ಚಿಕ್ಕವಳಿಂದ ಆಟ ಆಡ್ಸೋದು ನಿತ್ಯಾಗ ಅಭ್ಯಾಸ. ನಾನೇ ಮಾತಾಡ್ತೀನಿ ಅವಳ ಹತ್ರ, ಸ್ವಲ್ಪ ಫೋನ್ ಕೊಡ್ತೀರಾ? ನಿತ್ಯ ಮನೇಲಿ ಇಲ್ವಲ್ಲ? ಇಲ್ವಾ? ಎಲ್ ಹೋದ್ಲು? ಗುಡಿಗ್ ಹೋಗಿದ್ದಾಳೆ. ಗುಡಿಗ? ಯಾರ ಜೊತೆ ಹೋದ್ಲು? ಏನಿಲ್ಲ ಅತ್ಗೆ, ನನ್ನ ಆದ್ನೇನು ಅವಳ ಮಗಳು ಅವ್ರಿಗೇನೋ ಹರಕೆ ಇದೆ ಅಂತ ನಿತ್ಯನೂ ಜೊತೆ ಕರ್ಕೊಂಡು ಹೋದ್ರು. ಯಾವ ಗುಡಿಗ್ ಹೋದ್ರು? ಅದು ಯಶವಂತಪುರದಲ್ಲಿರೋ ಅಮ್ಮವ್ರ ಗುಡಿಗ್ ಹೋಗಿದ್ದಾರೆ. ಇವತ್ತು ಅಲ್ಲಿ ಯಾವ್ದೋ ಜಾತ್ರೆನೂ ನಡೀತಿದೆಯಂತೆ. ಥ್ಯಾಂಕ್ ಯು ಅತ್ಗೆ, ಇಡ್ತೀನಿ. ಸರಿ ಅತ್ಗೆ, ನಿತ್ಯ ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.